ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಮತ್ತೆ ಬಿಗ್ ಶಾಕ್ ಆಗಿದೆ, ಇಂಜಿನಿಯರಿಂಗ್ ಫೀಸನ್ನು ಕೂಡ ಮತ್ತೆ ಹೈಕ್ ಮಾಡಿದ್ದಾರೆ, ಅದರ ಬಗ್ಗೆ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಡೀಟೇಲ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ನಿಮಗೆ ನಾಳೆ ಅಫಿಷಿಯಲಿಗೆ ಅನೌನ್ಸ್ಮೆಂಟ್ ಆದಾಗ ನಿಮಗೆ ನಿಖರವಾಗಿ ಎಕ್ಸಾಕ್ಟಾಗಿ ಗೊತ್ತಾಗುತ್ತೆ. ಬಟ್ ಇವತ್ತಿನ ಮಾಹಿತಿ ಹೇಳೋದಾದರೆ ವಿದ್ಯಾರ್ಥಿಗಳೇ, ಇಲ್ಲಿ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಪ್ರವೇಶಕ್ಕೆ ಶೇಕಡ 7% ಶುಲ್ಕ ಹೆಚ್ಚಳ ಮಾಡಿದ್ದಾರೆ. ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳು ಮತ್ತು ಡೀಮ್ಸ್ ಯೂನಿವರ್ಸಿಟಿಗಳಲ್ಲಿ ಸರ್ಕಾರಿ ಕೊಡದ ಸೀಟುಗಳಿಗೆ ಈ ನಿಯಮ ಮಾತ್ರ ಅನ್ವಯ ಆಗ್ತದೆ ಅಂತ ಹೇಳಿದ್ದಾರೆ. ಈ ಹಿಂದೆ ಸರ್ಕಾರಿ ಕಾಲೇಜಿನಲ್ಲಿ 33,000 ಇತ್ತು, ಈಗ ಅದು 40,000 ಆಗಿದೆ, ಅಂದರೆ 7,000 ಹೆಚ್ಚಿಗೆ ಆಗಿದೆ. ಅದೇ ರೀತಿ 10,000ಕ್ಕಿಂತ ಹೆಚ್ಚಿಗೆ ಆಗ್ತದೆ ಅಂತ ಹೇಳಿದ್ದಾರೆ. ಶೇಕಡ 7%ರಷ್ಟು ಶುಲ್ಕ ಏರಿಕೆಯಿಂದ ಕಾಲೇಜು ಪ್ರವೇಶ ಮಾಡೋಕ್ಕೆ ಬಡ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಹಾಗೆ ಆಗುತ್ತೆ, ಈ ರೀತಿ ನೀವು ಫೀಸ್ ವರ್ಷ ಹೈಕ್ ಮಾಡ್ತಾಯಿದ್ರೆ ಬಡ ವಿದ್ಯಾರ್ಥಿಗಳಿಗೆ ತೊಂದರೆ ಆಗೇ ಆಗುತ್ತೆ, ಅದು ಗೊತ್ತು. ಬಟ್ ನಿರ್ಧಾರ ಕೂಡ ತಗೊಂಡೇ ತಗೊಳ್ತಾರೆ ಸರ್ಕಾರದವರು. ನಂತರ ನೋಡೋದಾದರೆ ದರ ಏರಿಕೆ ನಂತರ ಎಷ್ಟಾಗುತ್ತೆ ಅಂತ ಒಂದು ಮಾರ್ಜಿನಲ್ಲಿ ಕೊಟ್ಟಿದ್ದಾರೆ. ನಿಮಗೆ ನಾಳೆ ನಿಮಗೆ ಗೊತ್ತಿರೋಕ್ಕೆ ಫೀಸ್ ಸ್ಟ್ರಕ್ಚರ್ನ ಬಿಡ್ತಾರೆ, ಆಗ ನಿಮಗೊಂದು ನಿಖರವಾಗಿ ಗೊತ್ತಾಗುತ್ತೆ ಎಕ್ಸಾಕ್ಟ್ಲಿ ಇಷ್ಟೇ ಆಗಿದೆಯಾ ಅಂತ ನಿಮಗೆ ಮಾಹಿತಿ ಗೊತ್ತಾಗುತ್ತೆ. ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಲ್ಲಿ 40,000 ಅಂತ ಹೇಳಿದ್ದಾರೆ. ಅನುದಾನಿತ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಅಂದರೆ ಏಡ್ ಇಂಜಿನಿಯರಿಂಗ್ ಕಾಲೇಜಲ್ಲಿ 68,000 ಅಂತ ಹೇಳಿದ್ದಾರೆ. ನಂತರ ಖಾಸಗಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಟೈಪ್ 1 ಅಂತ ಇದೆ, 69,000 ಹೇಳಿದ್ದಾರೆ. ಖಾಸಗಿ ಇಂಜಿನಿಯರಿಂಗ್ ಕಾಲೇಜ್ ಟೈಪ್ 2 ಅಲ್ಲಿ 76,000 ಹೇಳಿದ್ದಾರೆ. ಡಿಮ್ಸ್ ಮತ್ತು ಖಾಸಗಿ ವಿವಿಗಳಲ್ಲಿ 169,000 ಅಂತ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದು ವೇರಿ ಆಗುತ್ತೆ, ನಿಮಗೆ ಯಾವೆಲ್ಲ ಕ್ಯಾಟಗರಿಗೆ ಯಾವ ರೀತಿ ಅಂತ ಹೇಳಿ ನಿಮಗೆ ನಾಳೆ ಅಫಿಷಿಯಲಾಗಿ ನಿಮಗೆ ಸೀಟ್ ನೋಟಿಸ್ ಅದೇ ರೀತಿ ಫೀಸ್ ಸ್ಟ್ರಕ್ಚರ್ ಕೂಡ ಅನೌನ್ಸ್ಮೆಂಟ್ ಆಗುತ್ತೆ. ಆಗ ನಿಮಗೆ ನೀಟಾಗಿ ನಿಮಗೆ ಐಡಿಯಾ ಬರುತ್ತೆ ಯಾವ್ಯಾವ ಫೀಸ್ಗೆ ಎಷ್ಟೆಷ್ಟು, ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಅಂತ. ಆಗ ನೀವು ಫೀಸ್ ಅರೇಂಜ್ ಮಾಡೋಕ್ಕೆ ರೆಡಿ ಆಗ್ಬೋದು ವಿದ್ಯಾರ್ಥಿಗಳೇ. ಒಟ್ಟಾರೆ ಇದು ಇವತ್ತಿನ ಮುಖ್ಯವಾದ ಮಾಹಿತಿ. ಇದೇ ಥರ ಮಾಹಿತಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.